ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ನಾನು ರಮ್ಯಾ. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು ಮೈಸೂರು ದಸರಾ ಮಹೋತ್ಸವದ ಪ್ರಯುಕ್ತವಾಗಿ ಲಲಿತ ಕಲೆ ಹಾಗೂ ಕರಕುಶಲ ಕಲೆ ಉಪ ಸಮಿತಿಯಿಂದ ಚಿತ್ರಕಲೆ, ಲಲಿತ ಕಲೆ, ಕರಕುಶಲದ ಎಕ್ಸಿಬಿಷನ್ ಹಾಗೆ ಸೇಲ್ ಅನ್ನ ಇಟ್ಟಿದ್ರು. ಹಾಗೆ ಮಕ್ಕಳಿಗೆ ಡ್ರಾಯಿಂಗ್ ಕಾಂಪಿಟೇಷನ್ನು, ಕ್ಲೇ ಕಾಂಪಿಟೇಷನ್ನು ಎಲ್ಲವನ್ನ ಕೂಡ ಆಯೋಜಿಸಿದ್ರು. ಇದನ್ನ 3ನೇ ತಾರೀಕು ಅಕ್ಟೋಬರ್ ಇಂದ 7ನೇ ತಾರೀಕು ಅಕ್ಟೋಬರ್ ವರೆಗೆ ಆಯೋಜಿಸಿದ್ರು. ನಾವು 6ನೇ ತಾರೀಕು ಹೋಗಿದ್ವಿ. ನಾನು ವಿಡಿಯೋ ಅಪ್ಲೋಡ್ ಮಾಡೋ ಅಷ್ಟೊತ್ತಿಗೆ ಡೇಟ್ ಕ್ಲೋಸ್ ಆಗ್ಬಿಟ್ಟಿರುತ್ತೆ. ಆಕ್ಚುಲಿ ನೀವು ವಿಡಿಯೋದಲ್ಲಿ ನೋಡ್ಬೋದು ಯಾರೆಲ್ಲ ಹೋಗಿದ್ರಿ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಹೇಗೆಲ್ಲ ಇತ್ತು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹೊಸ DC ಆಫೀಸು ಪಕ್ಕದಲ್ಲೇ ನಿಮಗೆ ಎಂಟ್ರೆನ್ಸ್ ಇದೆ. ಯಾವಾಗ ಬೇಕಿದ್ರೂ ನೀವು ಒಂದ್ಸಲಿ ವಿಸಿಟ್ ಮಾಡಿ, ಅಲ್ಲಿ ಡ್ರಾಯಿಂಗ್ಸ್ ಅನ್ನ ಇಟ್ಟಿರ್ತಾರೆ, ನೀವು ಎಕ್ಸಿಬಿಷನ್ಗೆ ಹೋಗಿ ನೋಡ್ಬೋದು. ಶಿಲ್ಪಕಲೆಗಳ ಪ್ರದರ್ಶನ ಕೂಡ ಇಟ್ಟಿದ್ರು. ಸುತ್ತ ಹಸಿರಿನ ಮಧ್ಯ ಶಿಲ್ಪಕಲೆ, ಲಲಿತ ಕಲೆ, ಕರಕುಶಲ ವಸ್ತುಗಳು, ಚಿತ್ರಕಲೆಯನ್ನ ನೋಡೋದೇ ಒಂದು ಚಂದ ಅಂತಾನೆ ಹೇಳ್ಬೋದು. ಸುತ್ತ ಹಸಿರಿದೆ, ತುಂಬಾನೇ ಚೆನ್ನಾಗಿದೆ ಜಾಗ ಅಂತೂ. ತುಂಬಾನೇ ಖುಷಿ ಆಗುತ್ತೆ, ಮನಸ್ಸಿಗೆ ನೆಮ್ಮದಿ ಶಾಂತಿ ಎಲ್ಲ ಕೂಡ ಸಿಗುತ್ತೆ ಅಲ್ಲಿಗೆ ಹೋದಾಗ, ಚಿತ್ರಗಳನ್ನ ನೋಡಿದಾಗ. ಎಕ್ಸಿಬಿಷನ್ ಹಾಗೆ ಸೇಲ್ ಕೂಡ ಇಟ್ಟಿದ್ರು, ಹಾಗೆ ಹೋದವರಿಗೆ ಊಟದ ವ್ಯವಸ್ಥೆ ಕೂಡ ಮಾಡಿದ್ರು. ನಾವು ಕೂಡ ಎಲ್ಲವನ್ನ ನೋಡಿಕೊಂಡು ಊಟ ಮುಗಿಸ್ಕೊಂಡು ಬಂದ್ವಿ. ವಿಡಿಯೋ ನೋಡ್ತಾ ಹೋಗಿ ಯಾವೆಲ್ಲ ಪೇಂಟಿಂಗ್ಸ್ಗಳು ಹೇಗೆಲ್ಲ ಇದೆ ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ತುಂಬಾನೇ ಚೆನ್ನಾಗಿದೆ. Invincible.
ಲಲಿತ ಕಲೆ, ಶಿಲ್ಪಕಲೆ, ಚಿತ್ರಕಲೆ, ಹಾಗೆ ಕರಕುಶಲ ವಸ್ತುಗಳು ಹೇಗೆಲ್ಲ ಇತ್ತು ಅನ್ನೋದನ್ನ ನೋಡ್ಕೊಂಡು ಬಂದಿದ್ದೀರಾ. ಮಕ್ಕಳು ಕ್ಲೇ ಮೋಲ್ಡಿಂಗ್ ಕಾಂಪಿಟೇಷನ್ ಅಲ್ಲಿ ಹೇಗೆಲ್ಲ ಕ್ಲೇ ಅಲ್ಲಿ ಮಾಡಿದ್ರು ಅನ್ನೋದನ್ನ ನೋಡ್ಕೊಂಡು ಬಂದಿದ್ದೀರಾ. ಹಾಗೆ ಹೇಗೆಲ್ಲ ಚಿತ್ರಗಳನ್ನ ಪ್ರದರ್ಶನಕ್ಕೆ ಇಟ್ಟಿದ್ರು ಅನ್ನೋದನ್ನ ನೋಡ್ಕೊಂಡ್ ಬಂದಿದ್ದೀರಾ. ಹಾಗೆ ಎಕ್ಸಿಬಿಷನ್ ಹೇಗೆಲ್ಲ ಇತ್ತು ಅನ್ನೋದನ್ನು ಕೂಡ ನೋಡ್ಕೊಂಡ್ ಬಂದಿದ್ದೀರಾ. ವಿಶೇಷ ವಸ್ತುಗಳನ್ನ ಅಲ್ಲಿ ಮಾರಾಟ ಮಾಡ್ತಿದ್ರು, ಚಿತ್ರ ಪ್ರದರ್ಶನವನ್ನ ಮಾಡ್ತಿದ್ರು, ಹಾಗೆ ಮಾರಾಟ ಕೂಡ ಮಾಡ್ತಿದ್ರು. ಊಟಕ್ಕೆ ಕಜ್ಜಾಯ, ಬಾತು, ಮೊಸರು ಬಜ್ಜಿ, ಮೊಸರನ್ನ, ಬಾಳೆಹಣ್ಣು, ಉಪ್ಪಿನಕಾಯಿ, ಹೀಗೆ ಊಟವನ್ನ ಕೊಡ್ತಿದ್ರು. ನಾವು ಹೋದಾಗ ಆಲ್ಮೋಸ್ಟ್ 3:30 ಆಗಿತ್ತು, ಹಾಗೂ ಕೂಡ ಊಟವನ್ನ ಬಡಿಸ್ತಿದ್ರು, ಮತ್ತೆ ರಾತ್ರಿಗೂ ಕೂಡ ಅಡುಗೆಯನ್ನ ಪ್ರಿಪೇರ್ ಮಾಡ್ತಿದ್ರು. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಖುಷಿ ಖುಷಿಯಾಗಿರಿ. ನಮಸ್ಕಾರ.